ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಇವರೇ ಮದ್ವೆ ಹೆಣ್ಣು, ಇವ್ರ ಅಡಿಗೆ ಟೇಸ್ಟ್ ಮಾಡಿ ಒಪ್ಕೊಂಡ್ರೆ ನಿನ್ ಪಾಸ್. ಹಾಗಲ್ಲ, ಏನೂ ಇಲ್ಲ, ಅಡಿಗೆ ಚೆನ್ನಾಗೇ ಇರುತ್ತೆ. ನಾವು ಟೇಸ್ಟ್ ಮಾಡ್ಬೋದಾ? ಆಯ್ತು ಅಕ್ಕ. ಅಜ್ಜಿ, ಇವ್ರಿಗೊಂಚ ಸ್ವೀಟ್ ಹಾಕೊಡಿ. ಬರವ. ಪ್ರಿಯಾ, ಇಟ್ಸ್ ವೆರಿ ನೈಸ್. ಅಮ್ಮ, ಸ್ವೀಟ್ಸ್ ಜಾಸ್ತಿನೇ ಮಾಡಿದೀರಾ ಅಲ್ಲ? ಹೌದು ಕಣಮ್ಮ. ಸರಿ, ಯಾಕಂದ್ರೆ ಸ್ವೀಟ್ಸ್ ತುಂಬಾ ಚೆನ್ನಾಗಿದೆ, ಯಾರು ಎಷ್ಟೇ ಕೇಳಿದ್ರು ಬಡ್ಸಿ, ಸರಿನಾ? ಸರಿ ಕಣವ. ಪ್ರಿಯಾ, ಥ್ಯಾಂಕ್ ಯು ಸೋ ಮಚ್. ಇವ್ರ ಕಾಂಟ್ಯಾಕ್ಟ್ ಸಿಕ್ಕಿದೆ ನಿನ್ನಿಂದ, ಐ ಆಮ್ ಸೋ ಹ್ಯಾಪಿ. ಸರಿ, ಟೈಮ್ ಆಗುತ್ತೆ, ಹೊರಡೋಣ. ಬಾ ಬಾ. ಅಯ್ಯೋ, ಐಸ್ ಕ್ರೀಮ್ ಹೇಳೋದೇ ಮರ್ತ್ಬಿಟ್ಟಿದ್ದೀನಿ. ಇಲ್ಲೇ ಎಲ್ಲಾದ್ರೂ ನಿಯರ್ ತಗೋಬರಕ್ ಹೇಳ್ತೀನಿ, ನೀನ್ ಹೋಗಿರು. ನಾನು ಹೋಗಿ ಹೇಳ್ತೀನಿ, ಇರು. ಇಲ್ಲ, ಪರವಾಗಿಲ್ಲ, ನಿನ್ ರೂಮಿಗೆ ಹೋಗಿರು, ಅದ್ನ ಸ್ವಲ್ಪ ಐಟಮ್ಸ್ ಇದೆ. ಓಕೆನಾ? ನಾ ಹೇಳಿ ಬರ್ತೀನಿ. ಓಕೆ. ಒಂದೊಂದ್ಸಲ ಅಮ್ಮ ಒಪ್ಕೋತಾಳೆ ಅನ್ಸುತ್ತೆ, ಆದ್ರೆ ಕೆಲ್ವೊಂದ್ಸಲ ಭಯ ಆಗುತ್ತೆ. ಅಪ್ಪ ಏನಾದ್ರೂ ಒಪ್ತೇ ಇದ್ರೆ? ಅಮ್ಮ ಮುರಳಿಯವ್ರ ಹತ್ರ ಮಾತಾಡಿದನ್ ಕೇಳಿಸ್ಕೊಂಡೆ ತಾನೆ. ಇಷ್ಟು ಮೆಚೂರ್ಡ್ ಆಗಿ ಬ್ರಾಡ್ ಮೈಂಡೆಡ್ ಆಗಿ ಮಾತಾಡಿದ್ರು. ಅವರೇ ಮುರಳಿಯವ್ರ ಎರಡನೇ ಮದ್ವೆನ ಮುಂದೆ ನಿಂತ್ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಮದ್ವೆಗೂ ಖಂಡಿತ ಒಪ್ಪೇ ಒಪ್ತಾರೆ. ಆದ್ರೆ ನಮ್ಮಿಬ್ರು ವಿಷಯದಲ್ಲಿ ಒಳ್ಳೆ ವಿಚಾರ ಏನ್ ಗೊತ್ತಾ, ನಾವ್ ಎರಡೂ ಫ್ಯಾಮಿಲಿನ ಒಪ್ಸೋ ಅವಶ್ಯಕತೆ ಇಲ್ಲ, ನಮ್ಮವ್ವ ಒಪ್ಕೊಂಡ್ರೆ ಸಾಕು. ಏ ಸಾರಿ ಸಾರಿ, ನಾನ್ ಹಾಗ್ ಹೇಳಿಲ್ಲ, ನಿನ್ ಕಡೆಯಿಂದ ಏನು ಪ್ರಾಬ್ಲಮ್ ಇರಲ್ವಲ್ಲ, ಅದಕ್ಕೆ ಹಾಗಂದೆ. ಸರಿ, ನಾನ್ ಹೋಗಿರ್ತೀನಿ, ಯಾರಾದ್ರೂ ನೋಡಿದ್ರೆ ಕಷ್ಟ. ಇಲ್ಲ ಸುಮಾ, ನನ್ ಕಡೆಯಿಂದಾನೇ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗತ್ತೇನೋ ಅಂತ ಭಯ ಇದೆ. ವಿನೀತಾ ಅವ್ರೆ, ಇದ್ರ ನಿಮ್ದು ಏನು ತಪ್ಪಿಲ್ಲ, ಇದು ನಾನಂಗ್ ನಾನೇ ತಕೊಂಡಿದ ತೀರ್ಮಾನ. ಸಹನಾ ಅವ್ರೆ, ನೀವ್ ಏನೇ ಹೇಳಿದ್ರು ನಾನು ಒಪ್ಪಲ್ಲ. ನೀವು ಬನ್ನಿ, ಮುರಳಿ ಅವರಿಗೆ ಎಲ್ಲ ವಿಷಯ ಗೊತ್ತಾಗ್ಲಿ. ನನ್ ಎಂತ ಪಾಪಿ. ದಯವಿಟ್ಟು ಹಿಂಗೆಲ್ಲ ಮಾತಾಡ್ಬಿಡಿ ವಿನೀತಾ ಅವ್ರೆ. ಹೇಳುದ್ನಲ್ಲ, ನಿಮ್ ಜಾಗದಾಗ ನಿಂತ್ ನೋಡಿದ್ರೆ ನಿಮ್ ಜೀವನ ತಪ್ಪಿಲ್ಲ. ಯಾರೇ ಆದ್ರೂ ಇದನ್ನೇ ಮಾಡ್ತಿದ್ರು. ಮುರಳಿ ಅವ್ರು ಒಂಟಿಯಾಗಿರ್ಬಾರ್ದು, ಅವ್ರು ಕಷ್ಟ ಪಡ್ಬಾರ್ದು ಅಂತ ಅವ್ರನ್ನ ಮದ್ವೆ ಆಗಕ್ ಒಪ್ಕೊಂಡಿದಾರ. ಅದು ಅಲ್ದೆ ಈಗಾಗ್ಲೇ ಮದ್ವೆ ಆಗಿರೋ ವ್ಯಕ್ತಿನ ಒಪ್ಕೊಳ್ಳೋದು ಆ ಸುಲಭದ ಇಸಿ ಅಲ್ಲ.
ನಿಮ್ಗೆ ಮುಳ್ಳಿಯೂರು ಅಂದ್ರೆ ಇಷ್ಟ ತಾನೆ? ಸಹನ ಅವ್ರೆ ಪ್ಲೀಸ್, ನನಗೆ ಈ ಶಿಕ್ಷೆ ಕೊಡ್ಬೇಡಿ. ನೀವು ಸತ್ತೋಗಿದ್ದೀರಾ ಅಂತ ಎಲ್ರು ತಿಳ್ಕೊಂಡಿದ್ದಾರೆ, ಯಾಕೆ ಹೀಗ್ ಮಾಡ್ತಿದ್ದೀರಾ? ಸಹನ ಸತ್ತೋಗಿರೋದು ದಿಟನೆಯ. ಇದು ಹಳೆ ಸಹನ ಅಲ್ಲ, ನನ್ ಸುತ್ತ ಇರೋರ್ಗೆ ಸಾಧನ. ಸಾಧನ ಆಗಿ ಹೇಳ್ತೀವಿ, ನೀವು ಆಗಿ ಮುರಳಿಯವ್ರನ್ನ ಮದ್ವೆ ಆಗಿ. ನಿಮ್ ಮನ್ಸಾಗೆ ಏನ್ ಚಿಂತೆ ಕಾಡ್ತೈತೆ ಅಂತ ನನ್ಗೆ ಅರ್ಥ ಆಯ್ತೈತೆ ವಿನೀತ್ ಅವ್ರೆ. ಈಗ ಮದ್ವೆ ಅಂತ ಆಗೋದ್ರೆ ಮುಂದೆ ಒಂದಿನ ವಾಪಸ್ ಬಂದು ನಿಮ್ಮಿಬ್ರನ್ನ ದೂರ ಮಾಡ್ಬಿಡ್ತೀನಿ ಅಂತ ತಾನೆ? ನಾನು ಮಾಡೋ ಅಡುಗೆ ಮೇಲೆ ಆಣೆ ಮಾಡಿಟ್ಟು ಹೇಳ್ತೀವಿ, ಆ ಸಂಬಂಧ ಮುಗ್ದೋಯ್ತು. ನನಗೂ ಅವ್ರಿಗೂ ಇದ್ದಿದ್ದ ಸಂಬಂಧದ ಋಣ ತೀರೋಯ್ತು. ಕೆಲವೊಂದು ತೆಪ್ಪಿಗೆ ಪ್ರಾಯಶ್ಚಿತ ಐತೆ ಹೊರತು ಕ್ಷಮೆ ಇಲ್ಲ. ನನ್ನ ಮದುವೆ ಜೀವನ ಮುಗ್ದೋಯ್ತು ವಿನೀತ ಅವರೇ. ಪ್ರೀತಿ ಮಾಡಿ ಮದ್ವೆ ಆದವ್ರು ನೀವು, ಆದ್ರೂ ಯಪ್ಪಾತ್ ಪ್ರೀತಿ ನರ್ಕ. ಬೆಚ್ಕಿಲ್ಲಿ ಅಂತ ಮರಿಗಳನ್ನ ಬೆಂಕಿ ಕಾಕಾಯ್ತದ? ಅಣೆ ಬರದ್ ಬಿರುದುವಾಗ ಹೋದ್ರೆ ತೆಪ್ಪ ಆಯ್ತದೆ. ನಾನು ಮುರಳಿಯವರು ಪ್ರೀತಿ ಮಾಡಿದ್ದು ನಿಜನೆಯ, ನಮ್ ಪ್ರೀತಿನೂ ನಿಜ. ಆದ್ರೆ ಸಂಸಾರಕ್ಕೆ ಅದನ್ನು ಮೀರಿ ನಂಬಿಕೆ ಬೇಕಿತ್ತು, ಅದು ಬೆಳಿಲಿಲ್ಲ. ನನಗೆ ವಾಪಸ್ ಹೋಗಕ್ ಮನ್ಸಿಲ್ಲ. ಮುರಳಿಯವರು ಅವ್ರ ತೆಪ್ಪನ್ನ ತಿತ್ಕೊಂಡಿರ್ತಾರೆ. ನೀವು ಅಳ್ಬೇಡಿ, ನಿಮ್ಮ ಜೀವನ ಸಂದಾಗಿರಲಿ. ನಾನು ಬದುಕಿರೋ ಹೆಸಿಯನ್ನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ಅಯ್ಯೋ, ಏನು ಮಾಡ್ತಿದ್ದೀರಾ? ಹೇಳಿ ಯಾಕೆ? ನಿಮ್ಮನ್ನ ಮುರಳಿಯವ್ರನ್ನ ದೂರ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟೆ. ಕೌಸಲ್ಯವ್ರ ಜೊತೆ ಸೇರಿ ನಿಮಗೆ ತುಂಬಾನೇ ಕಷ್ಟ ಕೊಟ್ಟೆ. ಆದ್ರೆ ನೀವು ನನಗೆ ಜೀವನ ಕೊಡ್ತಿದ್ದೀರ. ಅಯ್ಯೋ, ಯೋಳಿ ಯೋಳಿ ಯಾಕೆ ಇದೊಳಿ? ನನಗ್ ಮುರಳಿ ಬಿಟ್ರೆ ಬೇರೆ ಇನ್ಯಾರು ಇಲ್ಲ ಸಹನ ಅವ್ರೆ. ಆದ್ರೆ ನೀವು ಬದುಕಿರೋದು ಗೊತ್ತಾದ್ಮೇಲೂ ನಾನು ಅವ್ರ ಜೊತೆ ಬದುಕೋದು ಇಡೀ ಜೀವನದ ಶಿಕ್ಷೆ. ಅಯ್ಯೋ, ನೀವ್ ಹಂಗೆಲ್ಲ ಹೇಳ್ಬೇಡಿ. ನಾನ್ ಮಾಡಿದ ತಪ್ಪಿಗೆ ನನಗೆ ಈ ಶಿಕ್ಷೆ ಬೇಕಿತ್ತು. ಅಳ್ಬೇಡಿ, ಮುರಳಿಯವ್ನ ಸಂದಾಗ ನೋಡ್ಕೊಳ್ಳಿ. ಅದ್ ಯಾರು ನಿಮ್ನ ಸಂದಾಗ ಇಟ್ಟಿರ್ಲಿ, ಮೂರ್ತಿ ಟೈಮ್ ಆಯ್ತೈತೆ, ನೀವ್ ಒಳ್ಳಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.